ಏನಾದ್ರು ಕೇಳಾಗಿದ್ರೆ ಕೇಳ. ಅದಕ್ಕೆ ಮಳೆಯಲ್ಲಿ ಆಗಿರ್ತಕ್ಕಂಥ ತೊಂದರೆಗಳನ್ನು ನೋಡ್ಲಿಕ್ಕೆ, ಜನರಿಗೆ ಆಗಿರ್ತಕ್ಕಂಥ ತೊಂದರೆಗಳನ್ನು ನೋಡ್ಲಿಕ್ಕೋಸ್ಕರನೇ ಬಂದಿರತಕ್ಕಂಥದ್ದು. ಈಗಾಗಲೇ ಕರ್ನಾಟಕದಲ್ಲಿ ಮೈಸೂರು, ಕೊಡಗು, ಹಾಸನ, ಇವತ್ತು ಬೆಳಗಾಂ ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಪರಿಹಾರ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೀನಿ. ಸತ್ತವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು, ಮನೆಗಳು ಬಿದ್ದೋಗಿರೋದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು, ಮತ್ತು ಪ್ರಾಣಿಗಳು ಸತ್ತೋಗಿದ್ರೆ ಅವಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು, ವಿದ್ಯುತ್ ಕಂಬಗಳು ಬಿದ್ದೋಗಿದ್ರೆ, ಟ್ರಾನ್ಸ್ಫಾರ್ಮರ್ಗಳು ಹೋಗಿದ್ರೆ ಅವಕ್ಕೆಲ್ಲನೂ ಕೂಡ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ರಸ್ತೆಗಳು ಮಾಡಲಿಕ್ಕೆ ಈಗ ಮಳೆ ಬರ್ತಾ ಇದೆಯಲ್ಲ, ದಿನ ಮಾಡ್ತಾ ಇದೆಯಲ್ಲ, ಅದನ್ನು ತಕ್ಷಣ ತಗೊಳ್ಳಲಿಕ್ಕೆ ಕಷ್ಟ ಆಗ್ತಾ ಇದೆ. ದಿನ ಸುಮಾರು 40 ದಿನ ಏನಮ್ಮ 42 ದಿನದಿಂದ ಪ್ರತಿದಿನ ಮಳೆ ಬೀಳ್ತಾ ಇದೆ. ಅದಕ್ಕೆ ಈಗ ಅಂಗನವಾಡಿ ಗಳಿಗೂ ಕೂಡ ರಜಾ ಘೋಷಣೆ ಮಾಡಬೇಕು ಅಂತ ಹೇಳಿದ್ದೀವಿ. ನಾನು ಆಮೇಲೆ ಶಾಲೆಗಳಿಗೆ 10 ದಿನ ರಜಾ ಕೊಟ್ಟಿತ್ತು, ಇನ್ನೂ ಅಗತ್ಯ ಬಿದ್ದರೆ ಇನ್ನೂ ಮಾಡ್ತೇವೆ. ಮತ್ತು ಮುಂದಿನ ವಾರ ಹೆಚ್ಚು ಮಳೆ ಬರತಕ್ಕಂಥದ್ದು ಹವಾಮಾನ ಮುನ್ಸೂಚನೆ ಪ್ರಕಾರ ಮಳೆ ಬರ್ತಕ್ಕಂಥದ್ದು ಇದೆ. ಅದಕ್ಕೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರು ಮತ್ತು ನೀರಾವರಿ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ದೀನಿ. ಡ್ರೌಟ್ ಸ್ಟೀಮ್ನಲ್ಲಿ ಏನು ತೊಂದರೆ ಆಗಬಾರ್ದು. ಅಲ್ಲ, ಈ ಸಾರಿ ಯೋಚನೆ ಮಾಡ್ತೀವಿ, ಶಾಶ್ವತ ಎಲ್ಲೆಲ್ಲಿ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಪರಿಹಾರ ಮಾಡಲ್ಲ. ಜನರುಗಳು ಕೂಡ ಕೋಆಪರೇಟ್ ಮಾಡಬೇಕು. ಜನರು ಕೋಆಪರೇಟ್ ಮಾಡಿದವರು ಏನು ಮಾಡೋಕ್ಕಾಗಲ್ಲ. ಅನೇಕ ಸಾರಿ ಪರ್ಮನೆಂಟ್ ಆಗಿ ಮಾಡ್ತೀವಿ ಅಂತಂದ್ರೆ ಕೂಡ ಆ ಜಾಗ ಬಿಡೋಕೆ ತಯಾರಾಗಿರಲ್ಲ ಜನ. ಸೊ ಅದರಿಂದ ಜನರು ಕೋಆಪರೇಷನ್ನು ಮೇಲೆ ಮಾಡ್ತೀವಿ. ನೀವು ಒಬ್ಬನೇ ಕೇಳ್ತಾ ಇದೆಯಲ್ಲ, ಬೇರೆಯವ್ರು ಯಾರು ಕೇಳ್ತಾ ಇಲ್ಲ. ಕೇಳಪ್ಪ, ಯಡಿಯೂರಪ್ಪನವ್ರು ಇದ್ದಾಗ 5 ಲಕ್ಷ ಪೂರ್ಣ ಮನೆ ಹಾಳಾಗಿದ್ರೆ 5 ಲಕ್ಷ ಕೊಡಬೇಕು ಅಂತ ಮಾಡಿದ್ರು ಮುಖ್ಯಮಂತ್ರಿಯಾಗಿ. ನಾವೇನು ಮಾಡಿದೀವಿ ಅದು ಸ್ವಲ್ಪ ದುರುಪಯೋಗ ಆಯಿತು, ನಂಬರ್ 1. ನಂಬರ್ 2, ಎಲ್ರಿಗೂ ಸಿಕ್ಕಲಿಲ್ಲ ಅದು ದುಡ್ಡು. ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಕ್ತು, ಸೆಕೆಂಡ್ ಇನ್ಸ್ಟಾಲ್ಮೆಂಟು, ತರ್ಡ್ ಇನ್ಸ್ಟಾಲ್ಮೆಂಟ್ ಸಿಕ್ಕಲೇ ಇಲ್ಲ. ಅದಕ್ಕೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 120,000 ರೂಪಾಯಿ ಕೊಟ್ಬಿಡ್ತೀವಿ, ಜೊತೆಗೆ ಒಂದು ಮನೆ ಕೊಡ್ತೀವಿ ಪೂರ್ಣ ಕಳ್ಕೊಂಡಿರೋರಿಗೆ, ಹಾನಿಯಾಗಿರ್ತಕ್ಕಂಥವ್ರಿಗೆ ಒಂದು ಮನೆಯೂ ಕೂಡ ಕೊಡ್ತೀವಿ. 101,20,000 ಅಂತ ಯಾರು ಹೇಳಿದವರು? ಇಲ್ಲ, ಕೊಟ್ಟಿದ್ದೀವಿ. ಈ ತಿಂಗಳು ಕೊಡಬೇಕು. ಎಷ್ಟು? ಯಾವುದು? ಜುಲೈನಲ್ಲಿ ಕೊಡಬೇಕು. ನಿಮ್ಗೆ ಹೇಳಿದ್ರ ಅಲ್ಲ, ಗೊತ್ತು, ಬರ್ತಾರೆ ಅಂತ ಗೊತ್ತು. ನಿಮ್ಗೆ ಹೇಳಿದ್ರೆ ನೋಡೋಣ. ಈಗ ನಾವು ಕೇಳಪ್ಪ, ಇಲ್ಲಿ ನಾವು ವಿತ್ಡ್ರಾ ಮಾಡಬೇಕು ಫೋಕಾಸ್ ನೋಟಿಸ್ನ ಅಂತ ಹೇಳಿದ್ದೀವಿ, ನಂಬರ್ 1. ನಂಬರ್ 2, ಅಬ್ರಾಮ್ ಅವನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಬೇಕು ಅಂತ ಬರೆದಿದ್ದೀವಿ. ನೋಡೋ, ರಾಷ್ಟ್ರ ಗೌರ್ನರ್ ಯಾವ ತೀರ್ಮಾನ ತಗೊಳ್ತಾರೆ ಅಂತ ನೋಡೋಣ. ಇನ್ನು ತಗೊಂಡಿದ್ವಲ್ಲ ತೀರ್ಮಾನ, ಲೀಗಲ್ಲಾಗಿ ಫೈಟ್ ಮಾಡೋಕ್ಕೆ ತಯಾರಾಗಿದ್ದೀವಿ. ಎಲ್ಲಕ್ಕೂ ಸಿದ್ಧ ಅಂತಂದರೆ ಏನಾಗಂದ್ರೆ, ವಾಟ್ ಯು ಮೀನ್ ಬೈ ಎಲ್ಲಕ್ಕೂ ಸಿದ್ಧ? ಬೋತ್ ಲೀಗಲಿ ಅಂಡ್ ಪೊಲಿಟಿಕಲಿ ವಿ ವಿಲ್ ಫೈಟ್.